ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಅಬ್ದುಲ್ ಅಜೀಜ್ ಎಸ್ ಎಂ. ಶಾಲಿವಾಹನ ಶಕ ಶ್ರೀ ಶಾರ್ವರಿ ನಾಮ ಸಂವತ್ಸರ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಚೌತಿ 4/12/2020 ಶುಕ್ರವಾರ ನಕ್ಷತ್ರ ಪುನರ್ವಸು. ಮುಖ್ಯಾಂಶಗಳು. ಬೆಟ್ಟಿಗೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ ಡಿಸೆಂಬರ್ 5. ಶ್ರೀ ಶಾರದ ಧನ್ವಂತರಿ ಆಸ್ಪತ್ರೆಯಲ್ಲಿ ಡಿಸೆಂಬರ್ 6 ಉಚಿತ ಸಂಧಿವಾತ ತಪಾಸಣಾ ಶಿಬಿರ. ಸುದ್ದಿಯ ವಿವರ. ಬೆಟ್ಟಿಗೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ ಡಿಸೆಂಬರ್ 5 ಸಂಘದ ಅಧ್ಯಕ್ಷ KM ರಮೇಶ್ ಭಟ್ ಅಧ್ಯಕ್ಷತೆಯಲ್ಲಿ ಸಂಘದ ಸ್ವಂತ ಕಟ್ಟಡದಲ್ಲಿ ನಡೆಯಲಿದೆ. 3:00 ನಡೆಯಲಿರುವ ಸಭೆಗೆ ಷೇರುದಾರರು ಭಾಗವಹಿಸಬೇಕು ಎಂದು ಮನವಿ ಮಾಡಲಾಗಿದೆ. ಶ್ರೀ ಶಾರದ ಧನ್ವಂತರಿ ಆಸ್ಪತ್ರೆಯಲ್ಲಿ ಡಿಸೆಂಬರ್ 6 ಉಚಿತ ಸಂಧಿವಾತ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. 9:00 to 2:00 ಶಿಬಿರ ನಡೆಯಲಿದ್ದು ರಕ್ತ ಪರೀಕ್ಷೆ ರಿಯಾಯಿತಿ ದರದಲ್ಲಿ ಹಾಗೂ ಉಚಿತವಾಗಿ ಔಷಧಿ ವಿತರಿಸಲಾಗುತ್ತದೆ. ನೋಂದಾಯಿಸಿಕೊಳ್ಳುವವರು 9243-68-2113 ಅಥವಾ 08-265-250-168 ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪಟ್ಟಣದ ಭಾರತೀ ಬೀದಿಯ ಕಟ್ಟೆಬಾಗಿಲಿನಿಂದ ಬೈಪಾಸ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಕೆಟ್ಟು ಹೋಗಿರುವ ಕಾರು ಕಳೆದ 6 ನಿಲುಗಡೆಯಾಗಿದ್ದು ಬೇರೆ ವಾಹನ ನಿಲುಗಡೆಗೆ ಅಡ್ಡಿಯಾಗಿದೆ. ಈ ರಸ್ತೆಯಲ್ಲಿ ಪಟ್ಟಣಕ್ಕೆ ಬರುವ ವಾಹನಗಳು ನಿಲುಗಡೆಯಾಗುತ್ತಿದೆ. ಕೆಟ್ಟು ಹೋಗಿರುವ ಕಾರು ಈ ವರ್ಷದ ಪ್ರವಾಹದಲ್ಲೂ ಮುಳುಗಿದ್ದು ಆನಂತರವೂ ಇದ್ದಲ್ಲಿಯೇ ಇದೆ. ಕಾರಿನ ಮಾಲೀಕರು ಕಾರನ್ನು ಆ ಸ್ಥಳದಿಂದ ತೆರವು ಮಾಡಿ ಬೇರೆ ವಾಹನಗಳಿಗೆ ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಶಾಸಕ TD ರಾಜೇಗೌಡ ಇತ್ತೀಚೆಗೆ ಕೆಳಕೊಪ್ಪದಲ್ಲಿ ನಡೆದ ಸಂಸದರ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಹ್ವಾನಿಸಿದಿರುವುದರ ಬಗ್ಗೆ ಆಕ್ಷೇಪಿಸಿರುವುದು ಸರಿಯಲ್ಲ. ಇದು BJP ಕಾರ್ಯಕರ್ತರ ಸಭೆಯಾಗಿತ್ತು ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಶಂಕರ್ ಹೇಳಿದ್ದಾರೆ. ಪತ್ರಿಕಾ ಹೇಳಿಕೆ ನೀಡಿ ಕೇಂದ್ರ ಸರ್ಕಾರದ ಅನುದಾನದಡಿ ನಿರ್ಮಿಸಲಾಗುತ್ತಿರುವ ಸೇತುವೆ ಹಾಗೂ ರಸ್ತೆ ಕಾಮಗಾರಿಗೆ ಅಭಿನಂದನೆ ಸಲ್ಲಿಸಲು ಗ್ರಾಮಸ್ಥರು ಸಭೆಯನ್ನು ಆಯೋಜಿಸಿದ್ದರು. ಇದು ಸರ್ಕಾರಿ ಕಾರ್ಯಕ್ರಮವಾಗಿರದೆ ಪಕ್ಷದ ಕಾರ್ಯಕ್ರಮವಾಗಿತ್ತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ರಾಜೇಗೌಡರಿಗೆ ಸಾಮಾನ್ಯ ಜ್ಞಾನವೂ ಇಲ್ಲವಾಗಿದೆ. ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿ ಮಂಡಿಸುವುದಾಗಿ ಶಾಸಕರು ಹೇಳಿದ್ದು ಸರ್ಕಾರದ ನಿಯಮಗಳ ಬಗ್ಗೆ ತಿಳಿಯುವುದು ಅಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಕೂತುಗೋಡು ಗ್ರಾಮ ಪಂಚಾಯತಿಯ ಸುಂಕುರ್ಡಿ ನಾಗರಾಜ್ 60 ಗುರುವಾರ ನಿಧನರಾದರು. ಮೃತರು ಪತ್ನಿ ಪುತ್ರರನ್ನು ಆಗಲಿದ್ದಾರೆ. ಮೃತರು ಕೂತುಗೋಡು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಪಿಕಾರ್ಡ್ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಸಂತಾಪ. ಶಿವಳ್ಳಿ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ವಿವೇಕಾನಂದ, ಬೆಟಗೆರೆ PACS ಅಧ್ಯಕ್ಷ KM ರಮೇಶ್ ಭಟ್, ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಶಂಕರ್, ಮ್ಯಾಮ್ಕೋಸ್ ನಿರ್ದೇಶಕ ಸುರೇಶ್ ಚಂದ್ರ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ AS ನಯನ, ಉಮೇಶ್ ಬುಧವಾಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸುದ್ದಿ ಸಂಪಾದಕರು KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತರಾವ್ ಮತ್ತು ಸೌಮ್ಯ ವಿಜಯಕುಮಾರ್. ಪ್ರತಿಕ್ರಿಯೆ ನೀಡುವವರು 9448-8-4-3-8-3-1 ವಾಟ್ಸಪ್ ಮಾಡಿ. ಧನ್ಯವಾದಗಳು.